ನಮಸ್ಕಾರ ವೀಕ್ಷಕರೇ, ಭಾರತೀಯಂ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಆಗಸ್ಟ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ವಿವಾಹದ ವಿಚಾರದಲ್ಲಿ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳಾಗತ್ತೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳು ಇದ್ದಾವೆ. ಹಾಗೆ ಉದ್ಯೋಗದ ವಿಚಾರದಲ್ಲಿ ನಿಮಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳು ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಯಾವ್ಯಾವ ರೀತಿಯಾಗಿ ಅನುಕೂಲತೆಗಳು ಬರ್ತಾ ಹೋಗುತ್ತೆ ಅನ್ನೋದಕ್ಕಂಥದ್ದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಸಪ್ತಮ ರಾಶಿಯಲ್ಲಿ ಇರತಕ್ಕಂತಹ ಗುರುವಿನಿಂದಾಗಿ ನಿಮಗೆ ವಿವಾಹದ ಅನುಕೂಲತೆಗಳಿದ್ದಾವೆ. ಹಾಗೆ ನಿಮ್ಮ ರಾಶಿಧಿಪತಿಯಾಗಿರತಕ್ಕಂತಹ ಕುಜನೂ ಕೂಡ ಈ ಸಪ್ತಮ ರಾಶಿಯಲ್ಲೇ ಇರುತ್ತಾನೆ. ಆದ್ದರಿಂದ ಈ ವಿವಾಹದ ವಿಚಾರಕ್ಕೆ ಏನು ಅಡೆತಡೆಗಳಿದ್ದಾವೆ, ಆ ಅಡೆತಡೆಗಳೆಲ್ಲವೂ ಕೂಡ ದೂರವಾಗಿ ವಿವಾಹಕ್ಕೆ ಅನುಕೂಲತೆಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ಹಾಗೆ ಸಾಲದ ವಿಚಾರದಲ್ಲಿಯೂ ಸಹ ನಿಮಗೆ ಈ ಒಂದು ತಿಂಗಳಲ್ಲಿ ಅನುಕೂಲತೆಗಳಾಗ್ತಾ ಹೋಗುತ್ತೆ. ಸಾಲವನ್ನು ತೆಗೆದುಕೊಳ್ಳೋದಕ್ಕೇನೇನು ಅನುಕೂಲತೆಗಳು ಬೇಕಲ್ಲ, ಆ ಎಲ್ಲ ಅನುಕೂಲತೆಗಳು ಕೂಡ ನಿಮಗೆ ಈ ತಿಂಗಳಲ್ಲಿ ಆಗುತ್ತೆ. ಹಾಗೆ ವಿಶೇಷವಾಗಿ ಈ ತಿಂಗಳದಲ್ಲಿ ಬರತಕ್ಕಂತಹ ಫಲ ಅಂತಂದರೆ ಉದ್ಯೋಗ. ನೋಡಿ, ಉದ್ಯೋಗ ಸ್ಥಾನದಲ್ಲಿ ಇರತಕ್ಕಂತಹ ಗ್ರಹರಿಂದ ನಿಮಗೆ ಅನುಕೂಲತೆಗಳು ಸಿಕ್ಕಾಪಟ್ಟೆ ಇದೆ ಈ ತಿಂಗಳದಲ್ಲಿ. ನಿಮ್ಮ ರಾಶಿಧಿಪತಿಯೂ ಕೂಡ ಈ ಒಂದು ಉದ್ಯೋಗ ರಾಶಿಯನ್ನು ನೋಡ್ತಾನೆ. ಹಾಗೆ ನಿಮ್ಮ ರಾಶಿಯಿಂದ ಸುಖಸ್ಥಾನಾಧಿಪತಿಯೂ ಕೂಡ ಈ ರಾಶಿಯನ್ನು ಗಮನಿಸ್ತಾನೆ. ನಿಮಗೆ ಈ ಒಂದು ಉದ್ಯೋಗ ಸುಖ, ಉದ್ಯೋಗ ಸೌಖ್ಯ ಅನ್ನತಕ್ಕಂಥದ್ದು ನಿಮಗೆ ಈ ತಿಂಗಳದಲ್ಲಿ ಲಭಿಸೋದಕ್ಕೆ ಸಾಧ್ಯ. ಈ ಉದ್ಯೋಗ ರಾಶಿಯಲ್ಲಿ ರವಿ ಅನ್ನತಕ್ಕಂಥವನು ಇರ್ತಾನೆ. ಈ ರವಿ ಅನ್ನತಕ್ಕಂಥವನು ರಾಜಕಾರಕ, ಈ ಸರ್ಕಾರಿ ಒಂದು ವ್ಯವಸ್ಥೆಗಳೇನಿದ್ದಾವೆ ಅದರ ಕಾರಕನಾಗಿರತಕ್ಕಂತಹ ರವಿ ಆ ರಾಶಿಗೆ ಬರ್ತಾ ಇರೋದ್ರಿಂದ ಈ ಸರ್ಕಾರಿ ಉದ್ಯೋಗಗಳಿಗೆ ಅನುಕೂಲತೆಗಳು ವಿಶೇಷವಾಗಿ ಈ ತಿಂಗಳದಲ್ಲಿ ಆಗುತ್ತೆ. ವೃಶ್ಚಿಕ ರಾಶಿಯವರು ಯಾರ್ಯಾರು ಸರ್ಕಾರಿ ಉದ್ಯೋಗಗಳಿಗಾಗಿ ಕಷ್ಟಪಡ್ತಾ ಇದ್ದೀರಿ ಅಥವಾ ಹುಡುಕಾಟ ಮಾಡ್ತಾ ಇದ್ದೀರಿ, ಅಂಥವರಿಗೆ ಈ ಒಂದು ತಿಂಗಳದಲ್ಲಿ ಅನುಕೂಲತೆಗಳು ಜಾಸ್ತಿಯಾಗಿ ಆಗುತ್ತೆ. ನಿಮ್ಮ ಏನು ಪ್ರಯತ್ನ ಇದೆ ಆ ಪ್ರಯತ್ನವನ್ನು ಈ ತಿಂಗಳದಲ್ಲಿ ಮಾಡಿ ಅದರಿಂದ ಅನುಕೂಲತೆಗಳು ಆಗುತ್ತೆ. ಸರ್ಕಾರಿ ಹುದ್ದೆಗಳಿಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಅನ್ನತಕ್ಕಂಥದ್ದು ಕೂಡ ಜಾಸ್ತಿಯಾಗಿ ಬೇಕಾಗುತ್ತೆ. ಅಂತಹ ಇನ್ಫ್ಲುಯೆನ್ಸ್ಗಳು ಕೂಡ ನಿಮಗೆ ಅನುಕೂಲಕರವಾಗಿ ಬರುತ್ತೆ. ಹಾಗೆ ಇನ್ನು ಸ್ವಂತವಾಗಿರತಕ್ಕಂತಹ ಉದ್ಯೋಗವನ್ನು ಮಾಡ್ತಾ ಇದ್ದೀರಿ ಅಂಥವರಿಗೂ ಕೂಡ ಅನುಕೂಲತೆಗಳು ಆಗ್ತಾ ಹೋಗುತ್ತೆ. ಬಿಸ್ನೆಸ್ಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ ವೃಶ್ಚಿಕ ರಾಶಿಯವರು, ಅಂಥವರಿಗೂ ಕೂಡ ರಾಜಸಮಾನರಿಂದ ಒಳ್ಳೆಯ ಅನುಕೂಲತೆಗಳು ಅನ್ನತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಒಳ್ಳೆಯ ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಹೋಗುತ್ತೆ, ಹೂಡಿಕೆ ಅನ್ನೋದಕ್ಕಂಥ ಸಿಗ್ತಾ ಹೋಗುತ್ತೆ. ಸೊ ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವರಿಗೂ ಅನುಕೂಲತೆ ಇದೆ, ಸ್ವಂತ ಆಗಿರತಕ್ಕಂತಹ ಬಿಸ್ನೆಸ್ಗಳನ್ನು ಮಾಡುವಂಥವರಿಗೂ ಕೂಡ ಅನುಕೂಲತೆಗಳು ಅನ್ನತಕ್ಕಂಥದ್ದು ಈ ತಿಂಗಳದಲ್ಲಿ ಆಗುತ್ತೆ. ನಿಮ್ಮ ರಾಶಿಯನ್ನು ಗುರು ಅನ್ನತಕ್ಕಂಥವ್ರು ನೋಡ್ತಾನೆ, ಹಾಗಾಗಿ ಅನುಕೂಲತೆಗಳು ಚೆನ್ನಾಗಿ ಇದೆ. ವೃಶ್ಚಿಕ ರಾಶಿಯವರಿಗೆ ಏನೂ ತೊಂದರೆಗಳು ಆಗೋದಿಲ್ಲ. ಹಾಗೆ ಇನ್ನು ವಿಶೇಷವಾಗಿ ಬರತಕ್ಕಂತಹದ್ದು ಅದೃಷ್ಟ. ಅದೃಷ್ಟ ಸ್ಥಾನದಲ್ಲಿ ವಕ್ರಿಯಾಗಿರತಕ್ಕಂತಹ ಲಾಭಾಧಿಪತಿ ಅನ್ನತಕ್ಕಂಥವ್ನು ಇರ್ತಾನೆ. ಆದ್ದರಿಂದ ನಿಮಗೆ ಒಳ್ಳೆಯ ಲಾಭಗಳು ಅನ್ನತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಹಾಗೆ ಲಾಭರಾಶಿಯಲ್ಲಿ ಶುಕ್ರ ಅನ್ನತಕ್ಕಂಥವ್ ನೀಚನಾಗಿ ಬರ್ತಾ ಇದ್ದಾನೆ, ಆದರೆ ಶುಭದೃಷ್ಟಿ ಯುಧನಾಗಿರೋದ್ರಿಂದ ಅವನು ಕೂಡ ನಿಮಗೆ ಒಂದಷ್ಟು ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಆದರೆ ಅವನ ಫಲಗಳ ಪ್ರಮಾಣ ಅನ್ನತಕ್ಕಂಥ ಸ್ವಲ್ಪ ಕುಂಠಿತವಾಗಿ ಇರುತ್ತೆ. ಆದರೂ ಕೂಡ ನಿಮಗೆ ಲಾಭ ಅನ್ನತಕ್ಕಂಥದ್ದು ಚೆನ್ನಾಗಿ ಆಗುತ್ತೆ, ವ್ಯಯ ಅನ್ನತಕ್ಕಂಥ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅನುಕೂಲತೆಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಇದೆ. ಆರ್ಥಿಕ ಸ್ಥಾನಾಧಿಪತಿಯಾಗಿರತಕ್ಕಂಥವನೇ ಸಪ್ತಮ ರಾಶಿಯಲ್ಲಿ ಬಲಿಷ್ಠನಾಗಿ ಇದ್ದಾನೆ. ಆದ್ದರಿಂದ ನಿಮಗೆ ಅನುಕೂಲತೆಗಳನ್ನತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಆರ್ಥಿಕವಾಗಿರತಕ್ಕಂತಹ ಅನುಕೂಲತೆಗಳನ್ನುವಂಥದ್ದು ಈ ತಿಂಗಳದಲ್ಲಿ ಇದೆ. ಹಾಗೆ ನಿಮ್ಮ ರಾಶಿಧಿಪತಿಯಾಗಿರತಕ್ಕಂತಹ ಕುಜಾನುಬಂಧವನು ಈ ತಿಂಗಳದಲ್ಲಿ ಅಷ್ಟಮ ರಾಶಿಗೆ ಹೋಗ್ತಾ ಇದ್ದಾನೆ. ಪಿತ್ತಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳು ಇರತಕ್ಕಂಥವ್ರು ಸ್ವಲ್ಪ ಜಾಗ್ರತೆ ಮಾಡಬೇಕು. ಪಿತ್ತದ ಉಲ್ಬಣದಿಂದಾಗಿ ಸ್ವಲ್ಪ ಕಾಯಿಲೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಹಾಗೆಯೇ ರಕ್ತಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳಿರತಕ್ಕಂಥವ್ರು ಸ್ವಲ್ಪ ಜಾಗ್ರತೆ ಮಾಡಬೇಕು. ಈ ತಿಂಗಳದಲ್ಲಿ ಯಾರ್ಯಾರಿಗೆ ಕುಜ ದಶೆ ಅನ್ನತಕ್ಕಂಥ ನಡೀತಾ ಇದೆ ಅಂಥವರು ಸ್ವಲ್ಪ ಹೆಚ್ಚಿನದಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ. ಹಾಗೆ ಕೆಲವೊಂದಷ್ಟು ಅಪವಾದಗಳು ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ನಿಮ್ಮ ವೈರಿಗಳನ್ನತಕ್ಕಂಥವ್ರು ನಿಮ್ಮ ಮಾನಹಾನಿ ಮಾಡೋದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಈ ತಿಂಗಳದಲ್ಲಿ ಜಾಸ್ತಿ ಮಾಡ್ತಾರೆ. ಹಾಗೆ ಈ ತಿಂಗಳದಲ್ಲಿ ಒಳ್ಳೆಯ ಸಹಾಯಗಳು ಅನ್ನುವಂಥದ್ದು ನಿಮಗೆ ಲಭಿಸುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಅನ್ನತಕ್ಕಂಥ ಜಾಸ್ತಿಯಾಗಿ ಆಗತ್ತೆ. ಸಾಲ ಮಾಡಿ ಯಾರ್ಯಾರು ವಿದ್ಯೆಗಳನ್ನು ಕಲಿತಾ ಇದ್ದೀರಿ ಅಂಥವರಿಗೆ ಅನುಕೂಲತೆಗಳು ಜಾಸ್ತಿಯಾಗಿ ಇದ್ದಾವೆ. ನಿಮ್ಮ ಸಾಲ ಅನ್ನತಕ್ಕಂಥದ್ದು ತೀರೋದಕ್ಕೆ ಬೇಕಾಗಿರತಕ್ಕಂತಹ ಒಳ್ಳೆಯ ವಿದ್ಯೆಗಳೆಲ್ಲ ನಿಮಗೆ ದೊರಕುತ್ತೆ. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲತೆಗಳನ್ನತಕ್ಕಂಥದ್ದು ಈ ಆಗಸ್ಟ್ ತಿಂಗಳದಲ್ಲಿ ಉಂಟಾಗುತ್ತೆ. ಈ ಒಂದು ತಿಂಗಳದಲ್ಲಿ ನೀವೇನು ಕೆಲಸಗಳನ್ನು ಮಾಡಲಿಕ್ಕೆ ಹೊರಟಿರ್ತೀರಿ ಆ ಎಲ್ಲ ಕೆಲಸಗಳು ಕೂಡ ಅನುಕೂಲಕರವಾಗಿ ಕ್ಷಿಪ್ರವಾಗಿ ಆಗ್ತಾ ಹೋಗುತ್ತೆ. ಎಲ್ಲ ಕೆಲಸಗಳು ಕೂಡ ವಿಘ್ನಗಳಿಲ್ಲದೆ ಬೇಗ ಬೇಗನೆ ಆಗ್ತಾ ಹೋಗುತ್ತೆ. ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಿ ಈ ಕೆಲಸ ಇಂತಿಷ್ಟು ದಿನದಲ್ಲಿ ಆಗಬೇಕು ಅಂತ, ಆ ಒಂದು ಎಕ್ಸ್ಪೆಕ್ಟೇಷನ್ಗಿಂತಲೂ ಮುಂಚಿತವಾಗಿಯೇ ಆ ಒಂದು ಕೆಲಸಗಳ ಒಂದು ಪೂರ್ಣತೆ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ನೀವು ಮಾಡ ಹೊರಟಿರತಕ್ಕಂತಹ ಕಾರ್ಯಗಳಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದು ಆಗ್ತಾ ಹೋಗುತ್ತೆ. ವಿಶೇಷವಾಗಿ ಹೇಳಬೇಕು ಅಂತಂದರೆ ಮನೆ ಕಟ್ಟುವಂಥವ್ರು ಯಾರ್ಯಾರು ಇದ್ದೀರಿ ಅಂಥವರಿಗೆ ಅನುಕೂಲತೆಗಳು ಜಾಸ್ತಿಯಾಗಿ ಇದೆ. ನೀವು ಕಟ್ಟತಕ್ಕಂತಹ ಮನೆ ಅನ್ನತಕ್ಕಂಥದ್ದು ತುಂಬ ಚೆನ್ನಾಗಿ ರೂಪುಗೊಳ್ಳುತ್ತೆ. ಹಾಗೆ ನೀವು ಯಾರ್ಯಾರು ಭೂಮಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂಥವರಿಗೂ ಕೂಡ ಅನುಕೂಲತೆಗಳು ಈ ತಿಂಗಳದಲ್ಲಿ ಚೆನ್ನಾಗಿ ಆಗುತ್ತೆ. ಸರ್ಕಾರಿ ವಿಚಾರಗಳಿಂದ ಏನೂ ಕೂಡ ಅಡೆತಡೆಗಳು ಅನ್ನತಕ್ಕಂಥದ್ದು ಬರೋದಿಲ್ಲ. ಹಾಗೆ ಕಾಗದ ಪತ್ರದ ವಿಚಾರಗಳಲ್ಲಿಯೂ ಕೂಡ ಯಾವುದೇ ರೀತಿಯಾಗಿರತಕ್ಕಂತಹ ತೊಂದರೆಗಳು ಆಗೋದಿಲ್ಲ.
ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಾದಕ್ಕಂತಹದ್ದು ಬಹಳಷ್ಟು ಒಳ್ಳೆಯ ಫಲಗಳನ್ನು ಕೊಡುತ್ತಾ ಹೋಗುತ್ತೆ. ವಿಶೇಷವಾಗಿ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಬಹಳಷ್ಟು ಅನುಕೂಲತೆಗಳನ್ನದಕ್ಕಂತಹದ್ದು ಆಗತ್ತೆ. ಇವಿಷ್ಟು ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಬರತಕ್ಕಂತಹ ವಿಶೇಷವಾಗಿರತಕ್ಕಂತಹ ಫಲಗಳು. ಇದನ್ನು ಹೊರತುಪಡಿಸಿ ಇನ್ನೇನಾದರೂ ಕೇಳಬೇಕು, ನಿಮಗೇನಾದರೂ ಸಮಸ್ಯೆಗಳಾಗ್ತಾ ಇದೆ ಅಥವಾ ಈ ಒಂದು ವಿಡಿಯೋದಲ್ಲಿ ಹೇಳಿರ್ತಕ್ಕಂತಹ ವಿಚಾರಗಳಲ್ಲಿ ನಿಮಗೇನಾದರೂ ಕನ್ಫ್ಯೂಷನ್ಗಳಿದ್ದಾವೆ ಅಂತಾದರೆ ಕೆಳಗಡೆ ನಮ್ಮ ನಂಬರ್ ಬರ್ತಾ ಇರುತ್ತೆ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.